ಕೃಷಿ ಸಚಿವರ ತವರಲ್ಲಿ ಗೊಬ್ಬರಕ್ಕಾಗಿ ಹಾಹಾಕಾರ. ರಾಣಿಬೆನ್ನೂರಿನಲ್ಲಿ ರಸಗೊಬ್ಬರಕ್ಕಾಗಿ ರೈತರು ನೂಕುನುಗ್ಗಲು. ಎಪಿಎಂಸಿ ಯಾರ್ಡ್ ಸೊಸೈಟಿಯಲ್ಲಿ ಗೊಬ್ಬರಕ್ಕಾಗಿ ನೂಕುನುಗ್ಗಲು ಉಂಟಾಯಿತು. ರಾತ್ರಿಯಿಂದ ಗೊಬ್ಬರಕ್ಕಾಗಿ ಕ್ಯೂ ನಿಂತಿದ್ರು ರೈತರು. ರೈತರ ನೂಕುನುಗ್ಗಲು ತಡೆಯೋದಕ್ಕೆ ಪೊಲೀಸರು ಹರಸಾಹಸಪಟ್ಟರು. ರೈತರಿಗೆ ಸಮರ್ಪಕ ಗೊಬ್ಬರ ವಿತರಿಸದ ಕೃಷಿ ಇಲಾಖೆ ವಿರುದ್ಧ ಆಕ್ರೋಶ ಕಂಡು ಬರ್ತಾ ಇದೆ. ರಾಣಿಬೆನ್ನೂರಿನಲ್ಲಿ ರಸಗೊಬ್ಬರಕ್ಕಾಗಿ ರೈತರು ನೂಕುನುಗ್ಗಲು ಮಾಡಿರುವಂತಹ ಘಟನೆ ಇದು. ಕೃಷಿ ಸಚಿವರ ತವರು, ಅಲ್ಲೇ ರಸಗೊಬ್ಬರಕ್ಕಾಗಿ ನೂಕುನುಗ್ಗಲು. ರಾತ್ರಿಯಿಂದ ಈ ರೀತಿ ಕ್ಯೂ ನಿಂತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.